ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೋರ್ಟ್ಗೆ ಹಾಜರ್. ಮೆಡಿಕಲ್ ಟೆಸ್ಟ್ ಆಗಿದೆ, ದರ್ಶನ್ ಕೋರ್ಟ್ಗೆ ಹಾಜರ್ ಪಡಿಸ್ತಾರೆ ಪೊಲೀಸರು. ಅರೆಸ್ಟ್ ಆದ 24 ಗಂಟೆಯೊಳಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಪ್ರಕ್ರಿಯೆಯಂತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ನ್ಯಾಯಾಲಯದ ಮುಂದೆ ಭದ್ರತೆಗಾಗಿ 50 ಅಧಿಕ ಪೊಲೀಸರ ನಿಯೋಜನೆಯಾಗಿದೆ. ಹಲ್ಸೂರು ಗೇಟ್ ACP ನೇತೃತ್ವದಲ್ಲಿ ಎಲ್ಲ ಸಿದ್ಧತೆಗಳಾಗಿರುವಂಥದ್ದು. ನ್ಯಾಯಾಲಯದ ಎರಡೂ ಗೇಟ್ ಬಳಿ ಟೈಟ್ ಸೆಕ್ಯೂರಿಟಿ, ಭದ್ರತೆಗಾಗಿ 50 ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿದೆ. ಬಿಗಿ ಪೊಲೀಸ್ ಭದ್ರತೆ, ಹಲ್ಸೂರು ಗೇಟ್ ACP ಶಿವಾನಂದನ್ ನೇತೃತ್ವದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ಆಗಿದೆ, ಇನ್ನೇನಿದ್ರು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಪ್ರಕ್ರಿಯೆಯಂತೆ 24 ಗಂಟೆಯೊಳಗೆ ದರ್ಶನ್ ಅನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ದರ್ಶನ್ ಅಷ್ಟೇ ಅಲ್ಲ, ಅರೆಸ್ಟ್ ಆದ ಯಾರೇ ಆಗಲಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕಿದೆ. ದರ್ಶನ್ ಸೇರಿದಂತೆ 11 ಮಂದಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು. ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸ್ತಾ ಇದ್ರು. 5:30 ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಇರುವಂತಹ ಮಾಹಿತಿಯನ್ನು ನೀಡ್ತಾ ಇದ್ರು. ನಂತರ ನ್ಯಾಯಾಲಯದಲ್ಲಿ ಏನು ಆದೇಶ ಬರುತ್ತೆ, ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗುತ್ತಾ ಅನ್ನೋದ್ರ ಬಗ್ಗೆ 5:30 ಬಳಿಕ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗುತ್ತೆ. ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. 24 ACMM ಕೋರ್ಟ್ ಬಳಿ ಟೈಟ್ ಸೆಕ್ಯೂರಿಟಿ. Not completed, so they may file an application for the remand, so then only we can say. Now the partial investigation is done. On prima facie, they were telling that he is there, Darshan is also there. But as of, I can't tell anything about the investigation. Have they officially gone ahead and confirmed that he has been arrested now? He's been arrested. Under what section? Under 302. You did not apply for an anticipatory bail, didn't you? No. Once they got arrested, not arrest. Well, we have to go for the regular bail, we have to go in the sessions court. We have to file in the sessions court. Even magistrate court, it is not applicable. But when would you be filing the bail? Let's see, then today what will happen? Then our case will take minimum 3 days. Will you be filing any sort of objections before the Honorable Judge in the 24th ACMM court today? No. That, obviously, they will ask for a remand for the 14 days, the procedure, then we will make, definitely we will object. Are you representing anybody apart from Mr. Darshan in this particular case? No. Okay, your good name? Anil Babu C. It's not completed, so they may file an application for the remand, so then only we can say. Now the partial investigation is done. On prima facie, they were... ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.